ರಾಯಬಾಗ್ ತಾಲೂಕಿನ ಭೆಂಡವಾಡ ಗ್ರಾಮ ಪಂಚಾಯತ್ಗೆ ಕೆಟ್ಟ ಹೆಸರು ತರುವ ಉದ್ದೇಶ ನಡೆಯುತ್ತಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪುಬಾನಿ ಆರೋಪ. 5 ಜುಲೈ 2021 ಪತ್ರಿಕೆಗಳಲ್ಲಿ ಮತ್ತು ವಾಹಿನಿಗಳಲ್ಲಿ ಬಿತ್ತರವಾದ ಭಾವಿ ಕಳುವಾಗಿದೆ ಹುಡುಕಿಕೊಡಿ ಎಂಬ ಹಣೆ ಬರಹದ ಸುದ್ದಿಯು ಸಂಪೂರ್ಣ ದೋಷಪೂರಿತವಾಗಿದ್ದು ಈ ಸುದ್ದಿಯಲ್ಲಿ ತಿಳಿಸಿರುವಂತೆ ಯಾವುದೇ ಸುಳ್ಳು ದಾಖಲೆ ಸೃಷ್ಟಿಸಿ ಅಥವಾ ಕೆಲಸವನ್ನು ಮಾಡದೆ ಬಿಲ್ ನಾವು ತೆಗೆದುಕೊಂಡಿಲ್ಲ. ನಿಜವಾದ ಫಲಾನುಭವಿಗೆ ನಾವು ತೆರೆದ ಬಾವಿಯನ್ನು ಮಂಜೂರು ಮಾಡಿದ್ದು ಒಂದೇ ಹೆಸರಿನ 3 ಜನರಿರುವುದರಿಂದ ರಾಜಕೀಯ ಪ್ರೇರಿತವಾಗಿ ನಮ್ಮ ಪಂಚಾಯಿತಿ ಹೆಸರನ್ನು ಕೆಡಿಸಲು ಕೆಲ ಜನರು ಕುತಂತ್ರ ಕಾರ್ಯ ನಡೆಸುತ್ತಿದ್ದಾರೆ. ಯಾವುದೇ ತನಿಖೆಗೆ ತಾವು ಸಿದ್ಧವಿರುವುದಾಗಿ ಭೆಂಡವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪುಬಾನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವಿರೋಧ ಪಕ್ಷದವರು ಹೇಳುವ ಪ್ರಕಾರ ಸರ್ವೆ ನಂಬರ್ 21/1 ನಮ್ಮ ಪಂಚಾಯಿತಿಯಲ್ಲಿ ಫಲಾನುಭವಿಯಾದ ಮಲ್ಲಪ್ಪ ರಾಮಪ್ಪ ಕುಲಗುಡೆ ಸರ್ವೆ ನಂಬರ್ 60. ಇದಕ್ಕೆ ಒಂದಕ್ಕೊಂದು ಯಾವುದೇ ಸಂಬಂಧವಿಲ್ಲ. ವಿರೋಧಿಗಳು ನಮ್ಮ ಪಂಚಾಯಿತಿಯ ಹೆಸರನ್ನು ಹಾಳು ಮಾಡಲು ಸುಳ್ಳು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸೇರಿ ಸುಳ್ಳು ಪ್ರಕರಣ ದಾಖಲು ಮಾಡಿರುವ ಸರ್ವೆ ನಂಬರ್ 21/1 ನಿವಾಸಿ ಮಲ್ಲಪ್ಪ ಕುಲಗುಡೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುವುದು ಎಂದು ತಿಳಿಸಿದರು. ಬಟ್ ಟಿವಿ ಪ್ರಸಾರ ಸುಳ್ಳು ಮಾಡ್ಯಾರ ರೀ. ಅದ್ರ ಅದ ವ್ಯಕ್ತಿ ಮೂರು ಮಂದಿ ಸರ್ ಅಂದ್ರೆ ಬಾವಿ ಕಳೆದ ಈಗಾಗಲೇ ಕಂಪ್ಲೀಟ್ ಕೊಟ್ಟಿದ್ದಾರೆ ಅವರು. ಹಾಂ ಕೊಡದಾರ ಸರ್. ಎಷ್ಟನೇ ಸರ್ವೆ ನಂಬರ್ದಾಗ ಇಪ್ಪತ್ತೊಂದು ಸರ್ ನಂಬರ್ ಹೇಳ್ಯಾರ ಸರ್ ಅವ್ರು ನಿಮ್ಮ ಕಡೆ ಇಪ್ಪತ್ತೊಂದು ಸರ್ವೆ ನಾವು ಬಾವಿನೇ ಇಲ್ಲ ಸರ್ ಅಲ್ಲಿ ನಾವು 60 ಸರ್ವೆ ನಂಬರ್ ತೆಗೆದ್ರು ಸರ್ ಬಾವಿ 60 ಯಾವ ರೀತಿ ಬಾವಿ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಬಂದೇ ಇಲ್ಲ ಸರ್ ನಮ್ಗೆ ಇದ್ರ ಬಗ್ಗೆ ನೀವೇನು ಇಲ್ಲ ಸುಳ್ಳು ಸುಳ್ಳು ಸರ್ ಬೇಕಾದ್ರೆ 19 ಜನ ಎಲ್ಲ BJP ಬೆಂಬಲಿತ ಮೆಂಬರ್ ಬಂದು ನಮ್ಮ ಹೆಸರು ಕೆಡಿಸೋದು ಅಪೋಸಿಟ್ ಪಟಾರ್ ಮಾಡಿದ್ರು ಸರ್. ಇದು ಅವ್ರು ದೂರು ಸಲ್ಲಿಸಿದಾರೆ ಈಗ. ಹಾಂ ದೂರು ಸಲ್ಲಿಸ್ಯಾರ ಸರ್. ಅದಕ್ಕೆ ನಿಮಗೆ ಏನಾದರೂ ಪೊಲೀಸಿಂದ ಏನಾದರೂ ಇದು ಮಾಡಿದ್ರು ಇಲ್ಲ ಪೊಲೀಸ್ ಕರೆದ್ರೆ ಸರ್ ಇನ್ಕ್ವೈರಿ ಮಾಡಿರೋ ಅವರು ತನಿಖೆ ಹಾಕ್ಯಾರು ಅದೇನು ತನಿಖೆ ಆಯ್ತು ಅದಕ್ಕೆ ನಾವು ಸಿದ್ಧ ಸರ್. ಹಾಂ 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 ಯಾವುದೇ ಸಿ ಎಸ್ ಅವ್ರಿಗೆ ಎಲ್ಲ 21ನೇ ಸರ್ ನಂಬರ್ ಬಾವಿಲ್ಲ ಇಲ್ಲ ಸರ್ ಬಾವಿಲ್ಲ ಪಾರ್ಟಿನೂ ಬಂದಿಲ್ಲ ಸರ್ ಪಂಚಾಯತ್ ಕೊಟ್ಟರು ಸರ್ ದೂರ ಯಾಕೆ ಕೊಟ್ಟರು ಸರ್ ಹಂಗಾದ್ರೆ ಅವ್ರು ಮಲ್ಲಪ್ಪ ರಾಮಪ್ಪ ಕುಲಗುಡಿ ಸರ್ ಒಂದೇ ಸಹ 3 ಜನ ಅದಾರ ಸರ್. ಹ್ಞೂ ಇವತ್ತು ಪಾರ್ಟಿಗೆ ನಾವು ಕೊಟ್ಬಿಟ್ಟು ಸರ್ ಅಮೌಂಟ್ ರೊಕ್ಕ ಈಗ ಇಡೋಲ್ಲ ರೊಕ್ಕ ನಾನು ಹಣವನ್ನು ಅಧ್ಯಕ್ಷರು ಮತ್ತು ಪಿಡಿಒ ಅಧಿಕಾರಿಗಳು ದುರುಪಯೋಗ ಪಡ್ಕೊಂಡವ್ರು 70 ವರ್ಷ ಹಣವನ್ನು ತಂದ ಅವ್ರು ಆರೋಪ ಮಾಡ್ಯಾರ ಸರ್. ಸುಳ್ಳು ಆರೋಪ ಸುಳ್ಳು ಆರೋಪ ರೈತರ ಲೇಬರ್ ಮ್ಯಾಗ ರೊಕ್ಕ ಸರ್ ರೈತರ ಕೆಲಸ ಮಾಡಿದರೂ ಈಗ ಫಲಾನುಭವಿ ಎಲ್ಲಿ ಅದಾರ ರೀ? ಈಗ ಎಲ್ಲಿ ಒಂದ್ ಸ್ವಲ್ಪ ಅವ್ರನ್ನ ಕರೀರಿ. ಹಾ ಈಗ ತಾವು ಮಾಡಿದ ಫಲಾನುಭವಿ ತಮ್ಮ ಹೆಸರು ಏನ್ರಿ ಸರ್? ಇಲ್ಲ ಸುಳ್ಳು ಆರೋಪ ನಮ್ಮ ಹೆಸರು ಕೆಲಸತ್ತಾರ ಪಂಚಾಯತ್ ಅವ್ರ ಅದಕ್ಕೆ ಅವ್ರು ಮಾಡಿದ ಸುಳ್ಳು ಅಂತ ಹೇಳಿ ನಾವು ನಿಮ್ಗೆ ಪಂಚಾಯತ್ ಈಗ ಅವ್ರ ದೂರ ಹೆಂಗ್ ಸಲ್ಲಿಸಿದಾರೆ ಸರ್? ಲಿಖಿತ ದೂರ ಸಲ್ಲಿಸಿದಾರೆ ಅವ್ರ ಪೊಲೀಸ್ನಿಗೆ. ನೀವೇನಾದ್ರೂ ಇವ್ರ ನಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡಿದಾರೆ ಅಂತ ನೀವಾಗ ಏನಾದ್ರು ದೂರು ಕೊಟ್ಟಿಲ್ಲ? ನಾವು ಕೊಡೋರು ಸರ್, ನಾವೆಲ್ಲ ಮೆಂಬರ್ ಮೀಟಿಂಗ್ ಕೊಟ್ಟಿಲ್ಲ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಅಪ್ಪಸಾಹೇಬ್ ಬಾನೆ, ಬಸಗೌಡ ಪಾಟೀಲ್, ಬಾಳೇಶ್ ಮಂಟೂರ್, ಸುರೇಶ್ ಪಾಟೀಲ್, ರಮೇಶ್ ಪಾಟೀಲ್, ಮಹಾದೇವ್ ಲಕ್ಷ್ಮೇಶ್ವರ್, ಸಿದ್ದು ಪಾತ್ರೋಟ್, ರಾಜು ಶಾರ್ಬಿದ್ರೆ, ಅಶೋಕ್ ಯಳುರೆ, ಬಸವರಾಜ್ ಹಂಜಿ, ಸುರೇಶ್ ಚೌಗಲೆ, ಪರ್ಸು ಭೀಮ್ಸಿಗೋಳ್, ಬಸವರಾಜ್ ಸಾರಾಪುರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇಪ್ಪತ್ತೊಂದು ಸರ್ ನಂಬರ್ದಾಗ ಬಾವಿ ಇತ್ತಂದ್ರೆ ಕಂಪ್ಲೀಟ್ ಮಾಡಿದಾರೆ ಮಾಡಿದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅದೇನು ಬರ್ತಿಲ್ಲ, ನಮ್ಮಲ್ಲಿ ನಾವು ಮಾಡಿದ್ವಿ. ನಿಮ್ಗೆ 60 ಸರ್ ನಂಬರ್ ತಗೊಂಡಿದ್ದೀರಿ? ಕರೆಕ್ಟ್. ಮತ್ತೆ ಕಂಪ್ಲೀಟ್ ಮಾಡಿದ ಬಗ್ಗೆ ನಿಮ್ಗೆ ಏನಾದರೂ ಯಾರು ಕೇಳಿದಾರ? ಏನು ಈಗ ಯಾಕೆ ನೀವೇನು ಯಾಕೆ ಬಯಸ್ತಾರೆ? ನೀವು ಮಾಡಿದ್ರಿ ಮತ್ತು ನಿಮ್ಮ ಒಂದೇ ಐತ್ರಿ ಆಯ್ತಿತ್ತು. ಅವ್ರು ದೂರ ಐತ್ರಿ, ನಮ್ಮ ಮಗನ ಹೆಸರಲ್ಲೇ ದುಡ್ಡು ಹಾಕ್ಯಾರ ನರೇಗಾದಾಗ, ಮತ್ತು ನಮ್ಮ ಮಗನ ಸಹಿ ತಗೊಂಡು ಹಣ ವಿತ್ಡ್ರಾ ಮಾಡ್ಯಾರ್ತ ದೂರ ಐತೆ ಅವ್ರದ್ದೀಗ. ಅವ್ರಿಗೇನು ಅಪಾದನೆ ಮಾಡ್ಯಾರಲ್ರಿ ಅವ್ರು? ನಮ್ಮ ಮಗನ ಹೆಸರಲ್ಲಿ ನರೇಗಾದಾಗ ದುಡ್ಡು ಹಾಕಿ ನಮ್ಮ ಮಗನ ತಾಕಿ ATMಲ್ಲಿ ವಿತ್ಡ್ರಾ ಮಾಡ್ಕೊಂಡಾರ ಅನ್ನೋದು ಆರೋಪ ಐತ್ರಿ ಅವ್ರದ್ದು. ಹಣವನ್ನು ಅವರು ಅಧಿಕಾರಿಗಳು ಮತ್ತು ಅಧ್ಯಕ್ಷರು ದೋಚ್ಕೊಂಡಿದಾರ ಅಂತ ಆರೋಪ ಮಾಡಿದಾರ. ಆರೋಪ ಐತ್ರಿ ಅವ್ರದ್ದು? ಅಮೌಂಟ್ ಕೊಟ್ಟಿದಾರ ನಿಮ್ಗೆ? ಆರೋಪ ಏನಿಲ್ಲ, ನಾವು ಮಾಡಿದ್ರು ನನ್ನ ಹೆಸರಲ್ಲಿ ಈಗ ಅದ್ರದ್ದು ಏನು ಪಂಚಾಯತಿಂದ ಏನು ಬಂದಿತ್ತಲ್ಲ ಅನುದಾನ, ಅದ ಹಣವನ್ನು ನಿಮಗೆ ಬಂದಿದೆಯಲ್ಲ, ನಿಮಗೆ ಬಂದಿದೆ ಅದ್ರಲ್ಲಿ ಯಾರು ನಿಮ್ಗೆ ಕೊಟ್ಟಿದ್ದಾರೆ? ಆಗೋ ತಕೊಂಡಾರ.
ಎಷ್ಟು ಸ್ಯಾಂಕ್ಷನ್ ಆಗಿದ್ರೆ ಅಮೌಂಟ್ ಆಗುತ್ತೆ? ಎಪ್ಪತ್ತು ವರ್ಷ. ಯಾವ್ದೇ ರೀತಿಯಿಂದ ನಿಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡಿದಾರೆ ಅಷ್ಟೇ ಅವರು. ಅವ್ರು ಆರೋಪ ಮಾಡಿದ್ರೆ ನಿಮ್ಗೇನಾಗಬೇಕು? ಅವ್ರು ನಮ್ಮ ಅಂತಂಬ್ರಿ ಸರ್. ನಮಗ ದೇವನಕಟ್ಟಿ ಜಮೀನ್ ಐತ್ರಿ ನಮ್ಮಲ್ರಿ. ಅಲ್ಲೇ ನಮ್ಮ ಬ್ರದರ್ ಹೆಸರ್ಲೆ ಮಲ್ಲಪ್ಪ ರಾಮಪ್ಪ ಕುಲ್ಗುಡೆ ಅಂತ ಹೇಳಿ ಬಾಂಗ್ ಬಿಲ್ ಹಾಕ್ಸಿ ತೆಗ್ದೈತ್ರಿ. ಲೇಬರ್ ಹಚ್ಚ ಲೇಬರ್ ಅಕೌಂಟಿಗೆ ಜಮಾ ಆಗೈತ್ರಿ. ಅದ ನಮ್ಮ ಬಾವಿ ರಿಪೇರಿ ಅಂತ ಹೇಳಿ ನಾವು ತಕ್ಕೊಂಡವ್ರಿ. ಮತ್ತೊಬ್ರ ಮೂರು ಮಂದಿ ಅದಾರ. ತಕ್ಕೊಂಡ್ರಿ ನೀವು 60 ಬಾರ್ 2 ಐತಿ ಅಂತ ಹೇಳ್ತಾರಲ್ಲ ಅವರು, ಸುಳ್ಳು ಸುದ್ದಿ ರೀ. ಹಾಂ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹಂಗೆ ಯಾಕೆ ಮಾಡತ್ತಾರ ರೀ? ಯಾವ್ರಿಗೂ ಯಾರು ಏನಾರು ಹೇಳಿರ್ಬೇಕ್ರಿ? ನಮ್ಗೆ ಅವ್ರಿಗೆ ಜಗಳ ಐತಿ. ಆರೋಪ ಮಾಡಿದಾರೆ, ಈಗ ಆ ಆರೋಪಕ್ಕೆ ನೀವೇನು ಹೇಳ್ತಾರೆ? ಅವ್ರು ಆರೋಪ ಮಾಡಿದ್ದಕ್ಕ ನಮ್ದಕ್ಕ ಏನೂ ಸಂಬಂಧನೇ ಇಲ್ಲ. ಈಗ ನಿಮ್ ಪಂಚಾಯತ್ ದುಡ್ಡು ಬಂದಿದ್ದ ನಿಮ್ ಕಡೆನ ಬಂದಿತ್ತ? ನಮ್ ಕಡೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಯಾರು ತಿಂಗಳ ಅವ್ರು ಯಾರು ತಿಂಗಲ್ ಪಂಚಾಯತ್ ಹೆಸರು ಕೆಡಿಸೋ ಸಂಬಂಧ ರೀ, ಪ್ಲಸ್ ನಮ್ಮ ಹೆಸರು ಕೆಡಿಸೋ ಸಂಬಂಧ ಇದು ಮಾಡತ್ತದೆ. ನಿಮ್ಮ ಹೆಸರು ಹಾಲಪ್ಪ ರಾಮಪ್ಪ ಕುಲ್ಗುಡೆ. ಮತ್ತೊಂದ್ರಿ, ನಾನ ರೊಕ್ಕ ತಿಂದಂತ ಹೇಳಿದಾರ, ಅದ ನನ್ನ ಅಕೌಂಟ್ಗೆ ಬಂದಿಲ್ಲ, ನಾ ತಕ್ಕೊಂಡು ಇಲ್ರಿ.